ವೀರಪ್ಪನ್ ಇದು ಇನ್ಸಿಡೆಂಟ್ ಆದಾಗ ನೀವಿದ್ರ ಸರ್ ಅಲ್ಲಿ ಆ ಸ್ಪಾಟ್ ಅಲ್ಲಿ? ಇಲ್ಲ ಇಲ್ಲ, ನಾನು ಗಾಜನೂರಲ್ಲಿ ಇರಲಿಲ್ಲ. ನಮ್ಮ ತಾತ ನಮ್ಮ ಅಜ್ಜಿ ನಮ್ಮ ತಂದೆ ಇದ್ರು. ನಾವು ಯಾರು ಹೋಗಿ, ನಮ್ಗೆ ಕಾಲೇಜ್ ಏನೋ ಇತ್ತೇನೋ, ಸೊ ಅದರಿಂದಾಗಿ ನಾವು ಹೋಗಿರಲಿಲ್ಲ. ಅವಾಗ ಆಲ್ಮೋಸ್ಟ್ ಸುಮಾರು ಎಷ್ಟು ದಿನ ಅಂತ ನಂಗೆ ನೆನಪಿಲ್ಲ. ನಮ್ಮಮ್ಮ ಏನೂ ತಿಂದಿರಲಿಲ್ಲ ಅಷ್ಟೊಂದು. ಬಿಡಿ, ಆ ಮೂಮೆಂಟ್ ಎಲ್ಲರೂ ಭಾಳ ಅನುಭವಿಸಿದ್ದಾರೆ ನಮ್ಮ ಮನೆಯಲ್ಲಿ ನೋಡಿ. ಅದಾದಮೇಲೆ ಬರೀ ನಮ್ಮಮ್ಮನಿಗೇನಿಲ್ಲ, ದೇವ್ರ ಮಾತ್ರ ದೇವ್ರ ಮುಂದೆ ಕೂತ್ಕೊಳ್ಳೋದು, ಯಾರು ಕರೆದ್ರು ಯಾವ ದೇವಸ್ಥಾನಕ್ಕಾದರೂ ಹೋಗೋದು, ಯಾವ ಪೂಜೆಗಾದರೂ ನಮ್ಮಮ್ಮ ಹೋಗೋದು, ಈ ಥರ ಭಾಳ ಆ ಟೈಮಲ್ಲಿ. ಆ್ಯಂಡ್ 108 ದಿನ ಆದಮೇಲೆ ನಮ್ಮ ತಾತ ಬಂದಾಗ ನವೆಂಬರ್, ನಂಗೆ ಡೇಟ್ ಸಡನ್ನಾಗಿ ನೆನಪಾಗ್ತಿಲ್ಲ. ನಿಮ್ಗೆ ಎಷ್ಟು ವಯಸ್ಸು ಸರ್ ಅವಾಗ? ನಾನು 16. ಅವಾಗ 16, ಹಂಗೆ ಎಲ್ಲ ಗೊತ್ತಿರುತ್ತೆ, ಎಲ್ಲ ಕ್ಲೀನ್ ಪಿಕ್ಚರ್. ಆ್ಯಂಡ್ ಬಂದು ಇಲ್ಲಿ ಜಕ್ಕೂರಲ್ಲಿ ಬಂದು ಇಳಿತಾರೆ ಹೆಲಿಕಾಪ್ಟ್ರಲ್ಲಿ, ನಾವೆಲ್ಲ ಹೋಗಿದ್ವಿ ಇಡೀ ಫ್ಯಾಮಿಲಿ. ಅಲ್ಲಿ ತುಂಬ ಜನ ಸೇರಿಬಿಟ್ರೆ ಅಂತೇಳಿ ಅಲ್ಲಿಂದ ಇಮಿಡಿಯೇಟಾಗಿ ಬೇರೆ ಎಲ್ಲೋ ಲ್ಯಾಂಡ್ ಮಾಡಿದ್ರು. ಅಯ್ಯೋ, ನಾವು ಇಷ್ಟು ದಿನಕ್ಕೆ ಆದ್ಮೇಲೆ ನೋಡೋಕ್ಕಾಗಲಿಲ್ವಲ್ಲಪ್ಪ ಅಂದ್ಬಿಟ್ಟು ಎಲ್ಲ ವಾಪಸ್ ತಾತನ ಮನೆಗೆ ಬಂದುಬಿಟ್ವಿ. ತಾತನ ಮನೆಗೆ ಬಂದು ಅಲ್ಲಿ ಆ ಡ್ರೈವ್ ಆದಮೇಲೆ ಡೋರ್ ಹತ್ರ ಒಂದು 5 steps ಇದೆ. ನಾವು ಅಷ್ಟು ಜನ ಫ್ಯಾಮಿಲಿ ಕುತ್ಕೊಂಡು ಬಿಟ್ವಿ ಅಲ್ಲಿ. ಇನ್ನು ಯಾರು ಬಂದು ಇನ್ನು ಬಿಟ್ಟರೆ ಮತ್ತೆ ಒಳಗಡೆ ಆಬ್ವಿಯಸ್ಲಿ ಯಾರಾದರೂ ಬಂದು ಸರ್ಕಾರದವ್ರು ಇರ್ಬೋದು, ಪೊಲೀಸಲ್ಲಿ ಇರ್ಬೋದು, ಯಾರು ಬಂದು ಬಿಸಿ ಆಗಿಬಿಡ್ತಾರೆ. ಇಲ್ಲಿ ತುಂಬ ಜನ ಎಲ್ರಿಗೂ ಅಷ್ಟು ದಿನ ಆದಮೇಲೆ ಅವ್ರು ನೋಡ್ತಾ ಇರೋದು ಖುಷಿ. ಮತ್ತು ಬಿಸಿ ಆಗಿಬಿಡ್ತಾರೆ ತಾತ ಅಂತೇಳಿ ನಾವೇ ಫಸ್ಟ್ ಅವ್ರನ್ನ ನೋಡಿಬಿಟ್ಟು ಎಲ್ಲ ಕೂತಿದ್ವಿ. ನಂಗೆ ಇನ್ನೂ ಚೆನ್ನಾಗಿ ಕಣ್ಣಿಗೆ ಕಟ್ಟಿದಂಗಿದೆ. ಗಾಡಿ ಬಂತು, ನಮ್ಮ ತಾತ ಹೇಳಿದ್ರು, ನಮ್ಮಮ್ಮ ಆರತಿ ತಟ್ಟೆ ಇಟ್ಕೊಂಡು ಮುಂದೆ ಹೋದರು. ಕಣ್ಣಲ್ಲಿ ನಮ್ಮಮ್ಮನ ಕಣ್ಣಲ್ಲಿ ಫುಲ್ ನೀರು, ಅಳ್ತಾ ಇದ್ದಾರೆ ಜೋರಾಗಿ. ಅವ್ರು ನೋಡಿ ನಮ್ಮ ತಾತ ನಮ್ಮ ಅಜ್ಜಿ ಯಾರ್ಯಾರು ಕಾಳಿದ್ರು ಎಲ್ರು ಅವರು ಅಳಕ್ಕೆ ಶುರು ಮಾಡಿದ್ರು. ನಾ ಅದನ್ನ ನೋಡ್ಬಿಟ್ಟು ಎಲ್ರೂ ನಮ್ಮ ಕಣ್ಣಲ್ಲೆಲ್ಲ ಆ ನೀರು, ಆ ಒಂದು ಮೂಮೆಂಟು ನಾನು ಮರೆಯೋಕ್ಕಾಗಲ್ಲ. ನಾವು ಲೈಫಲ್ಲಿ ಬೇರೆ ಯಾವುದಕ್ಕೂ ಅಷ್ಟು ನಾವು ಬೇಡ್ಕೊಂಡಿದ್ವ ನನಗೆ ಇಲ್ಲ ಅನ್ಸುತ್ತೆ ಯಾವುದಕ್ಕೂ. ಯಾರೇ ಆಗಲಿ ನಮ್ಮ ಮನೇಲಿ ಅವರು ವಾಪಸ್ ಬರಬೇಕು ಅನ್ನೋದನ್ನು ಬಿಟ್ಟು ಆ ಒಂದು ವಿಷಯಕ್ಕಾಗಿ. ಸೊ ಆ ವೇಟ್ ಇತ್ತಲ್ಲ, ಅದಾದಮೇಲೆ ಅವ್ರನ್ನ ನೋಡಿದ್ದು ಅದು ಇಮೋಷನ್ಸ್ ಹಂಗೆ ಆಚೆ ಬಂತು. ಆ್ಯಂಡ್ ನಮ್ಮ ಅಮ್ಮನ ಬಗ್ಗೆ ಹೇಳೋದಾದರೆ ನಾನು ಮುಂಚೆನೇ ಹೇಳ್ದಂಗೆ ಸ್ಕೂಲ್ ಟೈಮಲ್ಲಿ ನಾ ಹೇಳಿ ಎಷ್ಟು ಸ್ಟ್ರಿಕ್ಟಾಗಿ ನಮ್ಮನ್ನು ಬೆಳೆಸಿದ್ರು ಅಂತ ಯಾವುದೇ ವಿಷಯದಲ್ಲಿ. ಆ್ಯಂಡ್ ಅಗೇನ್ ಹೇಳಿದಾಗೆ ವೆರಿ ಸ್ಪೆಷಲ್. ಇನ್ನೊಂದು ಇನ್ಸಿಡೆಂಟ್ ನನಗೆ ನೆನಪಿರೋದು, ನಾನು ಆಸ್ಟ್ರೇಲಿಯಾ ಹೋದಾಗ ನನಗೆ ಓ ನಮ್ಮಮ್ಮ ಅಳ್ಬೋದೇನೋ ನಾನು ಹೋಗ್ಬೋದು ಜನರಲ್ ಆಗಿ ಯಾರೇ ಆದರೂ ಅನ್ಕೊಳ್ತಿದ್ರೆ ಎನಿ ಮದರ್ ನಮ್ಮಮ್ಮ ಏನೋ ನಾನು ಹತ್ಬಿಟ್ರೆ ಅವನು ವೀಕ್ ಆಗ್ತಾನೆ ನಮ್ಮಮ್ಮ ಅಳ್ಳಿಲ್ಲ. ಭಾಳ ಕಾನ್ಫಿಡೆನ್ಸ್ ಕೊಟ್ಟು ನನಗೆ ಇಲ್ಲ ನೀನು ಹೋಗು ಚೆನ್ನಾಗಿ ಅಲ್ಲಿ ವರ್ಕ್ ಹಾರ್ಡ್ ಸ್ಟಡಿ ಹಾರ್ಡ್ ಒಳ್ಳೇದು ನಿಂಗೆ ಒಳ್ಳೇದಾಗಲಿ ಅಂತ ಹೇಳಿ ಕಳಿಸ್ಕೊಟ್ರು. ಆ್ಯಂಡ್ ಅಮ್ಮ ಅಪ್ಪ ಇಬ್ಬರೂ ಅಗೇನ್ ಎಲ್ಲರಿಗೂ ತುಂಬ ಸ್ಪೆಷಲ್. ಅವರಿಬ್ಬರಲ್ಲಿ ಇನ್ನೊಂದು ನಾನು ಒಂದು ವೆರಿ ನಾನು ಕಂಡಂಗೆ ಹೇಳಬೇಕು, ಹೇಗೆ ನಮಗೆ ವಿತ್ ಎವ್ರಿ ಪಾಸಿಂಗ್ ಇಯರ್ ಇಲ್ಲ ಎವ್ರಿ ಪಾಸಿಂಗ್ 2 ಇಯರ್ಸ್ ನಮ್ಮ ಜೊತೆ ಅವ್ರ ಇಂಟ್ರ್ಯಾಕ್ಷನ್ ಕೂಡ ಚೇಂಜ್ ಆಗ್ತಿತ್ತು. ಗ್ರೋಯಿಂಗ್ ಅಪ್ ಇಯರ್ಸ್ ಹೇಳ್ತಾ ಇದ್ದೀನಿ, ಹೈಸ್ಕೂಲ್ ಬಂದಾಗ ನಮ್ಮ ಜೊತೆ ಅವ್ರು ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಿದ್ದ ರೀತಿ, ಕಾಲೇಜ್ ಬಂದಮೇಲೆ ಆಮೇಲೆ ಕಾಲೇಜ್ ಅದಾದಮೇಲೆ MBA ವರ್ಕ್ ಮಾಡಿ ಪ್ರತಿಯೊಬ್ಬ ಅವ್ರಿಗೆ ಅವ್ರು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ಅವ್ರಿಗೂ ವಯಸ್ಸಾಗಿದೆ ಅಂದರೆ ವಯಸ್ಸು ಜಾಸ್ತಿ ಆಗ್ತದೆ, ಹೇಗೆ ಇಂಟ್ರ್ಯಾಕ್ಟ್ ಮಾಡಬೇಕು, ಅದಾದಮೇಲೆ ಹೇಗೆ ನಾವು ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ನ ಹೇಗೆ ಶೇರ್ ಮಾಡಬೇಕು, ಹೇಗೆ ಅವರಿಗೆ ಹೇಳಬೇಕು ಮನೆಯಲ್ಲಿ. ಅವರೂ ಅಷ್ಟೇ, ಯಾವುದು ಇಂಥದ್ದು ಮಾಡಬೇಕು ಇಂಥದ್ದು ಮಾಡಬೇಕು ಅಂದರೆ ಅವ್ರು ಮಾಡ್ತಾಯಿದ್ದನ್ನ ನೋಡೇ ನಾವು ಇವತ್ತೆಲ್ಲ ಕಲ್ತ್ಕೊಂಡಿರೋದು. ಆ್ಯಂಡ್ ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಾಗಲಿ ಆ್ಯಂಡ್ ಹೇಗೆ ಸಿಚುಯೇಷನ್ಗಳನ್ನ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ನನ್ನ ತಂದೆ ತಾಯಿಂದ ನಾನು ಕಲ್ತ್ಕೊಂಡಿದ್ದೀನಿ. ಆ್ಯಂಡ್ ದೀಸ್ ಆರ್ ಒಂಥರ ಲೆಸನ್ಸ್ ಫಾರ್ ಲೈಫ್. ಹೌದು ಸರ್. ಆ್ಯಂಡ್ ನಮ್ಮಲ್ಲಿ ಯಾವಾಗಲೂ ಇರುತ್ತೆ ಇದು.